ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ಅಮಾವಾಸ್ಯದ ಹಿಂದಿನ ದಿನದ ವಿಡಿಯೋ ಇದು ಸೊ ಅಮಾವಾಸ್ಯ ಸಾರಿ ಅಮಾವಾಸ್ಯ ದಿನದ ವಿಡಿಯೋ ವೆಗ್ನಸ್ ಡೇ ನಮಗೆ ಟ್ಯೂಸ್ಡೇ ನಾನು ನಾನ್ ವೆಜ್ ಮಾಡಿದ್ದ ವಿಡಿಯೋ ಹಾಕಿದ್ದೆ ಅಲ್ವಾ ಅದಾದಮೇಲೆ ಬಂದು ಇದು ವೆಗ್ನಸ್ ಡೇ ನಾನು ಕಿಚನನ್ನು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನ್ ವೆಜ್ ಎಲ್ಲ ಮಾಡಿರ್ತೀರಿ ಇನ್ನು ಶ್ರಾವಣ ಬಂತಲ್ವ ಇನ್ನು ಒಂದು ತಿಂಗಳು ನಾವು ನಾನ್ ವೆಜ್ ತಿನ್ನೋದಿಲ್ಲ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರಿ ಶ್ರಾವಣ ಮಾಸ ಅಂದರೆ ಪೂಜೆಗಳ ವಾ ತಿಂಗಳು ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಕಿಚನ್ನ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ ತೀರ ಮೇಲೆಗಡೆ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಂದರೆ ನಾವು ನಮ್ಮ ನಮ್ಮ ಸೈಡು ಈ ಹಬ್ಬಗಳಿಗೆ ಮೇಲೆ ಜೋಡಿಸಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಹಬ್ಬ ಮಾಡ್ತಾರೆ ಬಟ್ ನಾನೀಗ ಇನ್ನು ಎರಡು ತಿಂಗಳೇ ಆಗಿತ್ತಲ್ವ ಗೃಹ ಪ್ರವೇಶ ಮಾಡಿ ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ಏನೂ ಇಲ್ಲ ಅಂದರೆ ಡೈಲಿ ಯೂಸ್ ಮಾಡಿರೋ ಪಾತ್ರೆಗಳನ್ನು ನಾವು ಹೇಗಿದ್ದರೂ ವಾಶ್ ಮಾಡ್ಕೊಂಡಿರ್ತೀವಿ ಇನ್ನು ಮೇಲು ಮೇಲೆಗಡೆ ಎತ್ತಿಟ್ಟಿರ್ತೀರಲ್ವ ಆ ಪಾತ್ರೆಗಳನ್ನು ನಾನು ಇಲ್ಲಿ ವಾಶ್ ಇಲ್ಲ ಸೊ ಬರೀ ಡೈಲಿ ನಾವು ಯೂಸ್ ಮಾಡೋ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡಿರ್ತೀರಿ ಅಷ್ಟೇ ಇನ್ನು ಕಬೋರ್ಡ್ಗಳು ಎಲ್ಲನೂ ಟೂ ಮಂತ್ಸ್ ಆಯ್ತಲ್ವಾ ಟೂ ಮಂತ್ಸ್ಗೂ ಮುಂಚೆ ನಾನು ಅಂದರೆ ಮೇಲೆಗಡೆ ಕಬೋರ್ಡ್ಗಳನ್ನು ನಾನು ಟೂ ಮಂತ್ಸಿಂದ ಮೇಲೆ ಕಬೋರ್ಡನ್ನು ಒರೆಸಿರಲಿಲ್ಲ ಕೆಳಗಡೆ ಮಾತ್ರ ನಾನು ವಾರಕ್ಕೊಂದ್ಸತಿ ಒರೆಸ್ಕೊತಾ ಇರ್ತೀನಿ ಅಥವಾ ನನಗೆ ಯಾವಾಗ ಗಲೀಜಾಯಿತು ಅಂತ ಅನ್ಸುತ್ತೋ ಎರಡು ದಿನಕ್ಕೂ ಮೂರು ದಿನಕ್ಕೂ ಆ ರೀತಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಹಾಗಾಗಿ ನಾನು ಹಿಂದಿನ ವ್ಯ ವ್ಲಾಗಲ್ಲೇ ತೋರಿಸಿದ್ದೆ ನಾನು ಮೇಲೆಗಡೆ ಕಬೋರ್ಡ್ಗಳನ್ನೆಲ್ಲ ಒರೆಸಿಟ್ಕೊಂಡಿದ್ದೆ ಟ್ಯೂಸ್ಡೇನೆ ಈಗ ವೆಗ್ನಸ್ಡೇ ಡೇ ಬಂದು ಕೌಂಟರ್ ಟಾಪು ಮತ್ತು ಇಲ್ಲಿ ಕಾಣಿಸ್ತಾ ಇರೋ ವಿಂಡೋ ಹಾಗೆ ಈ ಎಕ್ಸಿಸ್ಟ್ ಏನಿದೆ ಇದನ್ನು ಅಷ್ಟೇ ನಾನು ಟ್ಯೂಸ್ಡೇನೇ ಒರೆಸ್ಕೊಂಡಿದ್ದೆ ಈಗ ಪೂರ್ತಿಯಾಗಿ ಸ್ಟೌವು ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮದು ವೈಟ್ ಕ್ವಾಡ್ಸ್ ಆಗಿರೋದ್ರಿಂದ ಕೌಂಟರ್ ಟಾಪು ನಾನಿಲ್ಲಿ ಮೇಂಟೆನೆನ್ಸ್ ತುಂಬ ಏನಂತಾರೆ ಅರ್ಶನ ಆಗಿರ್ಬೋದು ಆಗಿರ್ಬೋದು ಈ ರೀತಿ ಯಾವುದನ್ನು ಚೆಲ್ದಿರ ಸ್ವಲ್ಪ ನೋಡಿಕೊಂಡು ಮೇಂಟೈನ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ಏನು ಗಲೀಜ್ ಆಗಿರೋದಿಲ್ಲ ನಾನು ಶಾಂಪೂನ ಯೂಸ್ ಮಾಡಿ ಈ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ತೀನಿ ಕ್ಲಿನಿಕ್ ಪ್ಲೇಸು ಅಥವಾ ಯಾವ್ದು ನಾವು ನೀವು ಯಾವ ಶಾಂಪು ಯೂಸ್ ಮಾಡ್ತಾ ಇರ್ತೀರೋ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಕೌಂಟರ್ ಟಾಪನ್ನು ಕ್ಲೀನ್ ಮಾಡಿಕೊಂಡ್ರೆ ಒಂದು ರೀತಿ ಶೈನಿಂಗ್ ಹೊಡಿತಾ ಇರುತ್ತೆ ಈವನ್ ನೀವು ಬ್ಲ್ಯಾಕ್ ಕಲರ್ ಗ್ರಾನೇಟ್ ಆಗಿದ್ರೂ ಅಷ್ಟೇ ಸ್ವಲ್ಪ ಶಾಂಪೂ ಯೂಸ್ ಮಾಡಿ ಸತಿ ಕ್ಲೀನ್ ಮಾಡಿ ನೋಡಿ ಡಿಫ್ರೆನ್ಸಸ್ ಗೊತ್ತಾಗತ್ತೆ ಇದು ಅಮ್ಮ ಕ್ಲೀನ್ ಮಾಡ್ತಾ ಇರೋದನ್ನು ನೋಡಿ ನಾನು ಕ್ಲೀನ್ ಮಾಡೋದು ಕಲ್ತಿರೋದು ಶಾಂಪು ಯೂಸ್ ಮಾಡೋದನ್ನು ನೀವು ಯಾ ಯಾರಿಗೀ ಈ ಟಿಪ್ಸ್ ಗೊತ್ತಿಲ್ವೋ ಅದನ್ನು ಯೂಸ್ ಮಾಡಿ ನೋಡಿ ನೀವು ಡೈಲಿ ಶಾಂಪೂ ಯೂಸ್ ಮಾಡಿ ಕ್ಲೀನ್ ಮಾಡಿಲ್ಲ ಅಂದರೂ ಒಂದು ತ್ರೀ ಡೇಸ್ ಸತಿ ಡೈಲಿ ನೀವು ವಿಮ್ ಅಥವಾ ಏನು ಯೂಸ್ ಮಾಡ್ತಾ ಇರ್ತೀರ ಸೋಪು ಅದರಿಂದ ಕ್ಲೀನ್ ಮಾಡಿಕೊಂಡ್ರು ತ್ರೀ ಡೇಸ್ ಅಥವಾ ಟೂ ಡೇಸ್ ಸತಿ ನೀವು ಶಾಂಪೂ ಎಲ್ಲಿ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ಳಿ ಆಗಿರುತ್ತೆ ಆ್ಯಂಡ್ ಅದರ ಸ್ಮೆಲ್ಲು ಅಷ್ಟೇ ಒಂದು ರೀತಿ ಚೆನ್ನಾಗಿರುತ್ತೆ ಅರೋಮಾ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆಯೇ ನನ್ನ ವಿಡಿಯೋ ಇಲ್ಲಿ ಬ್ಯಾಟ್ರಿ ಲೋ ಆಗಿದ್ದ ಕಾರಣ ಸ್ವಲ್ಪ ಸ್ಲೋ ಮೋಷನ್ ಆಗಿದೆ ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ನೋಡ್ಕೊಳ್ಲಿಲ್ಲ ಈಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ಗೊತ್ತಾಗ್ತಾ ಇದೆ ಬಟ್ ಇಷ್ಟು ವಿಡಿಯೋ ಮಾಡಿಕೊಂಡು ಡಿಲೀಟ್ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ ಆದರೂ ಕೂಡ ಸ್ಲೋ ಮೋಷನ್ ಇದೆ ಪ್ಲೀಸ್ ಈ ಒಂದು ವ್ಲಾಗನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನೂ ಸ್ವಲ್ಪ ಲೆಂಟಿ ಇತ್ತು ಅಂದರೆ ಸ್ಟವ್ ಕ್ಲೀನ್ ಮಾಡಿದ್ದು ಎಲ್ಲನೂ ಪೂರ್ತಿಯಾಗಿ ಡೀಪಾಗಿ ತೋರಿಸಿದ್ದೆ ಬಟ್ ನಾನು ಹೇಳ್ದಂಗೆ ಬ್ಯಾಟ್ರಿ ಲೋ ಇದ್ದಿದ್ದ ಕಾರಣ ಪೂರ್ತಿ ವಿಡಿಯೋ ಎಲ್ಲ ಒಂದು ಅರ್ಧ ಗಂಟೆ ವಿಡಿಯೋ ಫುಲ್ಲು ಸ್ಲೋ ಮೋಷನಲ್ಲೇ ರೆಕಾರ್ಡ್ ಆಗಿದೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ವಿಡಿಯೋನ ಕಟ್ ಮಾಡಿ ಬರೀ ಹದಿನೈದು ನಿಮಿಷಕ್ಕೆ ವ್ಲಾಗನ್ನು ಹಾಕ್ತಾಯಿದ್ದೀನಿ ಇನ್ನು ಇವತ್ತು ಅಮಾವಾಸ್ಯೆ ಇದ್ದಿರೋದಕ್ಕೆ ನಾನು ಅಮಾವಾಸ್ಯೆ ದಿನವೇ ಕಲಶ ಇಡೋಣ ಅಂತ ಅಂದ್ಬಿಟ್ಟು ಇನ್ನು ಬೆಡ್ಶೀಟ್ಗಳೆಲ್ಲ ತೆಗಿಬೇಕು ಹಾಗೆ ದೇವ್ರ ಮನೆಯನ್ನು ದೇವ್ರ ಪಾತ್ರೆಗಳು ಫೋಟೋಗಳು ಎಲ್ಲನೂ ಡೀಪ್ ಕ್ಲೀನ್ ಮಾಡಬೇಕು ಹಾಗೆಯೇ ನಾನು ಹಬ್ಬಕ್ಕೆ ಮತ್ತೆ ವಾಶ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮುಂಚೆನೇ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ವಾರ ನಾನು ಹಬ್ಬ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂದರೆ ಮಾಮೂಲಿ ನಮ್ಮ ಹೆಂಗಸರಿಗೆ ಮಂತ್ಲಿ ಸೈಕಲ್ ಇರುತ್ತಲ್ವ ಆ ಕಾರಣಕ್ಕೆ ನಾನು ಮಾಡಲ್ಲ ಈ ನೆಕ್ಸ್ಟ್ ವೀಕ್ ಮಾಡೋಣ ಈ ಮ ಈ ಸತಿ ಅಮ್ಮನ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ದೇವರು ಹಬ್ಬ ಮಾಡಬೇಕು ಅನ್ನೋದಿತ್ತೇನು ನನಗೆ ಪ್ರೀಪೋನ್ ಆಯಿತು ಸೊ ಬೇಗನೆ ಮಂತ್ಲಿ ಸೈಕಲ್ ಬೇಗ ಆಯಿತು ಸೊ ಹಾಗಾಗಿ ನಾನು ಈ ವೀಕು ಹಬ್ಬ ಮಾಡ್ಬೋದು ಹಾಗಾಗಿ ಮತ್ತು ನಾನು ದೇವ್ರ ಪಾತ್ರೆಗಳನ್ನೆಲ್ಲ ಮತ್ತು ನೆಕ್ಸ್ಟು ಹಬ್ಬದ ಹಿಂದಿನ ದಿನ ಕೂಡ ವಾಶ್ ಮಾಡ್ಕೊಡೋಣ ಅಂತ ನಾನು ಪ್ರೆಸೆಂಟ್ ಈಗ ಏನು ವೀ ದಿನ ಕ್ಲೀನ್ ಮಾಡ್ತಾ ಇದ್ದೆ ಆವಾಗ ನಾನು ಹಬ್ಬ ಮಾಡೋದು ಬೇಡ ಈ ಫಸ್ಟ್ ವೀಕ್ ಅಮ್ಮನ ಮನೇಲಿ ಮಾಡಿ ಅದರ ನೆಕ್ಸ್ಟ್ ವೀಕ್ ನಮ್ಮ ಮನೇಲಿ ಮಾಡೋಣ ಇನ್ನು ಅಷ್ಟು ದಿನ ದೇವ್ರ ಪಾತ್ರೆಗಳನ್ನು ತೊಳೆದ್ರೆ ತೊಳಿದರೆ ಇಟ್ಟರೆ ಚೆನ್ನಾಗಿರೋಲ್ಲ ಹೇಗಿದ್ದರೂ ಹತ್ತು ದಿನ ಕೂಡ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಮಾವಾಸ್ಯೆ ದಿನವೇ ಕಲಶ ಇಟ್ಟೆ ಬಟ್ ನಾನು ಹಬ್ಬ ಮಾಡ್ತಾ ಇದ್ದೀನಿ ಸೊ ಹಬ್ಬದ ವ್ಲಾಗೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಾವು ಆಲ್ಮೋಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಚಾನಲ್ನು ಕೂಡ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಲಿ ಅಂತ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಶಾಂಪೂ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾವೇನು ಕಿಚನ್ ಕ್ಲೀನ್ ಮಾಡೋಕ್ಕೆ ವೈಪ್ಸ್ ಇಟ್ಕೊಂಡಿರ್ತೀರಲ್ವ ಅದರಲ್ಲೇ ಕ್ಲೀನಾಗಿ ಒಂದು ಎರಡು ಸತಿ ವೈಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವೇ ಎಷ್ಟು ವೈಟಾಗಿದೆ ಅಂತ ಅಂದ್ಬಿಟ್ಟು ಸೊ ಮೇಂಟೈನ್ ಮಾಡಿದ್ರೆ ವೈಟ್ ಆಗಲಿ ಬ್ಲ್ಯಾಕ್ ಆಗಲಿ ಈ ರೀತಿಯೇ ಕಾಣಿಸುತ್ತೆ ಆ್ಯಂಡ್ ಹಾಗೆ ಈ ನಮ್ಮ ಸಿಂಕ್ ಕೂಡ ಅಷ್ಟೇ ನಾನು ಇದನ್ನು ತುಂಬ ಉಪಯೋಗಿಸಲ್ಲ ನಾನು ಆಚೆಗಡೆ ಯುಟಿಲಿಟಿಯಲ್ಲಿರೋ ಸಿಂಕನ್ನೇ ಯೂಸ್ ಮಾಡ್ತೀನಿ ಆದರೂ ಅಡುಗೆ ಮಾಡುವಾಗ ಹ್ಯಾಂಡ್ ವಾಶ್ ಮಾಡ್ತೀನಿ ತೀರಾ ಅರ್ಜೆಂಟಾಗಿ ಇದ್ದಾಗ ನಾನು ಏನಾದರೂ ಅರ್ಶನೋ ಅಥವಾ ಅಡುಗೆಗೆ ಏನಾದರೂ ಮುಟ್ತಾ ಇರಲಿ ಇದರಲ್ಲೇ ಸಿಂಕಲ್ಲೇ ಹ್ಯಾಂಡ್ ವಾಶ್ ಮಾಡಿರ್ತೀನಲ್ವ ಹಾಗಾಗಿ ಸ್ವಲ್ಪ ಸಿಂಕ್ ಕರೆ ಆಗೇ ಆಗಿರುತ್ತೆ ಹಾಗಾಗಿ ನಾನು ಒಂದು ವಾರಕ್ಕೆ ಸತಿ ಅಥವಾ ಹದಿನೈದು ದಿನಕ್ಕೆ ಸತಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಸ್ವಲ್ಪ ಕರೆ ಆದಂಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ವೈಟ್ ಆಗಿರೋದ್ರಿಂದ ನಾರ್ಮಲ್ಲಾಗಿ ಆಗಿ ಕರೆ ಆದಂಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಒಂದು ಹದಿನೈದು ದಿನಕ್ಕೊಂದ್ಸತಿ ಆರ್ಪಿಕ್ಕನ್ನು ಯೂಸ್ ಮಾಡಿ ಬರೀ ಸಿಂಕನ್ನು ಮಾತ್ರ ನಾನಿಲ್ಲಿ ಆರ್ಪಿಕನ್ನು ಯೂಸ್ ಮಾಡಿ ವಾಶ್ ಮಾಡ್ತಾಯಿದ್ದೀನಿ ಹಾಗೆ ಆರ್ಪಿಕ್ಕೂ ಅಷ್ಟೇ ನಾವು ಸಿಂಕಗೇನು ಇಲ್ಲಿ ಜಾಲರ ಥರ ಹಾಕ್ಸಿರ್ತೀರಲ್ವ ಸ್ಟೀಲು ಇದ್ರ ಮೇಲೆ ಆರ್ಪಿಕ್ ಬೀಳಬಾರ್ದು ಫ್ರೆಂಡ್ಸ್ ಇದ್ರ ಮೇಲೆ ತುಂಬಾ ಆರ್ಪಿಕ್ ಏನಾದರೂ ಬಿತ್ತು ಅಂದರೆ ಆ ಸ್ಟೀಲ್ ಲುಕ್ ಬ್ಲ್ಯಾಕ್ ಆಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಕಿಚನ್ ಈ ರೀತಿ ಸಾರಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಳಿ ಈವನ್ ನೀವು ಬ್ಲ್ಯಾಕ್ ಗ್ರಾನೈಟ್ ಮೇಲೂ ಕೂಡ ಆರ್ಪಿಕ್ ಯೂಸ್ ಮಾಡಿ ವಾಶ್ ಮಾಡ್ಬೋದು ಸ್ಟೀಲ್ ಸಿಂಕನ್ನು ಹಾಕ್ಸಿರ್ತೀರಲ್ವ ಅವರು ಆರ್ಪಿಕ್ಕನ್ನು ಯೂಸ್ ಮಾಡಬೇಡಿ ಸಿಂಕ್ ಪೂರ್ತಿ ಬ್ಲ್ಯಾಕ್ ಆಗುತ್ತೆ ಸೊ ಹಾಗಾಗಿ ಬರೀ ಸ್ಟ್ ಗ್ರ್ಯಾನೇಟೋ ಅಥವಾ ಈ ರೀತಿ ವೈಟ್ ಇರೋರು ಮಾತ್ರ ಆರ್ ಪಿಕ್ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಟೀಲ್ ಸಿಂಕು ಕೆಲವ್ರು ಹಾಕ್ಸಿರ್ತೀರ ಅವರು ಆರ್ಪಿಕ್ ಯೂಸ್ ಮಾಡಿದ್ರೆ ಅದು ಮತ್ತೆ ಬ್ಲ್ಯಾಕ್ ಆಗುತ್ತೆ ನಾನು ಇಲ್ಲಿ ಜಿಂಕ್ ಕ್ಲೀನ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಸ್ಟೀಲ್ ಸಿಂಕ್ ಮೇಲೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ವಾಷ್ ಮಿಷನ್ನು ಅಷ್ಟೇ ಅದನ್ನು ಕ್ಲೀನ್ ಮಾಡ್ಕೊಂಡಾಗ ಇದಕ್ಕೂ ಒಂಚೂರು ಹಾಕಿ ಇದೇನು ಜಾಸ್ತಿ ಗಲೀಜಾಗಲ್ಲ ಒಂಚೂರು ಆರ್ಪಿಕ್ ಹಾಕಿ ವಾಶ್ ಮಾಡಿದ್ದೀನಿ ನೋಡಿ ಅಲ್ಲಿಗೂ ನಾನು ಹಾಕೋ ಹೋಗೋ ಒಂಚೂರು ಹೋಗಿ ಅದು ಸ್ಟೀಲ್ ಮೇಲೆ ಬಿತ್ತು ಸೊ ಹಾಗಾಗಿ ನಾನು ಫಸ್ಟ್ ಅದನ್ನು ವಾಶ್ ಮಾಡಿಬಿಡ್ತೀನಿ ಯಾಕಂದರೆ ಅದು ಒಂದು ಎರಡು ನಿಮಿಷ ಬಿಟ್ವಿ ಅಂದರೆ ಹಾಗೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಫಸ್ಟ್ ಇದನ್ನು ವಾಶ್ ಮಾಡ್ತೀನಿ ಅದು ತುಂಬ ಗಲೀಜಾಗಿರುತ್ತಲ್ವ ಆ ಸಿಂಕು ಹಾಗಾಗಿ ಸ್ವಲ್ಪ ಹೊತ್ತು ನೆನ್ನೋಕ್ಕೆ ಬಿಡ್ತೀನಿ ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಶಾಂಪೂ ಕೂಡ ಆ್ಯಡ್ ಮಾಡಿಕೊಂಡು ವಾಶ್ ಮಾಡ್ಕೊತೀನಿ ಆ್ಯಂಡ್ ಇನ್ನು ಡೈಲಿ ಕ್ಲೀನ್ ಮಾಡೋವಾಗೆಲ್ಲ ನಾನು ಏನು ಆರ್ ಯೂಸ್ ಮಾಡೋದಿಲ್ಲ ನಾರ್ಮಲ್ ವಿಮ್ ಅಥವಾ ಶಾಂಪೂನೇ ಹಾಕಿ ಸಿಂಕನ್ನು ವಾಷ್ ಬೇಷನನ್ನು ವಾಶ್ ಮಾಡ್ಕೊತೀನಿ ಹಾಗೆ ಆರ್ಪಿಕ್ ಹಾಕುವಾಗ ಈ ರೀತಿ ಒದ್ದದ ಒಂದು ಬ್ರಷು ಅಥವಾ ಗ್ಲೌಸು ಕವರು ಏನಾದರೂ ಹಾಕ್ಕೊಂಡು ವಾಶ್ ಮಾಡಿ ಅದು ಒಂಥರ ಇರಿಟೇಷನ್ ಉರಿ ಆಗ್ತಾ ಇರುತ್ತೆ ಆ್ಯಸಿಡ್ ಇರೋದ್ರಿಂದ ಹಾಗಾಗಿ ಈ ಬ್ರಷು ಸಹಾಯದಿಂದ ವಾಶ್ ಮಾಡಿ ಅಥವಾ ನೀವು ಸ್ಕ್ರಬ್ಬರಿಂದ ವಾಶ್ ಮಾಡ್ತೀನಿ ಅಂತಂದರೆ ನಿಮ್ಮ ಕೈಗೆ ಗ್ಲೌಸು ಅಥವಾ ಕವರ್ ಹಾಕ್ಕೊಂಡು ಯೂಸ್ ಮಾಡಿ ಡೈರೆಕ್ಟಾಗಿ ಎಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ ಕೈ ತುಂಬ ಉರಿ ಆಗುತ್ತೆ ಇನ್ನು ಕೆಲವರಿಗೆ ಸ್ಕಿನ್ ಎಲ್ಲ ರ್ಯಾಷಸ್ ಆಗೋ ಕಾರಣ ಇರುತ್ತೆ ಸೊ ನನಗೂ ಅಷ್ಟೇ ಡೈರೆಕ್ಟಾಗಿ ಹಾರ್ಪಿಕ್ ಬಿದ್ದರೆ ಸ್ಕಿನ್ ಎಲ್ಲ ಕಿತ್ತೋಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಬ್ರಷ್ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ನು ವೈಟ್ ಸಾರಿ ರೆಡ್ ಹಾರ್ಪಿಕ್ ಯಾರೆಲ್ಲ ಯೂಸ್ ಮಾಡ್ತೀರ ಅವರು ರೆಡ್ ಹಾರ್ಪಿಕ್ ಕೂಡ ಯೂಸ್ ಮಾಡಿ ವಾಶ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ರೆಡ್ ರೆಡ್ ಹಾರ್ಪಿಕ್ಕು ಸ್ಮೆಲ್ ಇಷ್ಟ ಆಗೋಲ್ಲ ಒಂದು ರೀತಿ ಉಸಿರಾಟಕ್ಕೆ ತೊಂದರೆ ಆಗೋಗ್ಬಿಡುತ್ತೆ ನನಗೆ ಆ ರೆಡ್ ಹಾರ್ಪಿಕ್ಕಿಂದ ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲದಕ್ಕೂ ಬ್ಲೂ ಆರ್ಪಿಕನ್ನೇ ಯೂಸ್ ಮಾಡ್ತೀನಿ ತುಂಬ ಹಾರ್ಪಿಕ್ ಯೂಸ್ ಮಾಡ್ತಾಯಿದ್ರು ಇದರ ಶೈನಿಂಗ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾನು ಹದಿನೈದು ದಿನ ಅಥವಾ ತಿಂಗಳಿಗೆ ಒಂದು ಸತಿ ಮಾತ್ರ ತೀರ ಗಲೀಜಾಗಿದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಸೊ ನನ್ನ ಕಿಚನ್ ಕ್ಲೀನಿಂಗ್ ಬಂದು ಈ ರೀತಿ ಇರುತ್ತೆ ಇನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಪ್ರತಿಯೊಂದು ಅಂದರೆ ನಾನು ಇಷ್ಟು ಇಷ್ಟು ದಿನ ಇದ್ದಿದ್ದು ಚಿಕ್ಕ ಮನೆ ನಾರ್ಮಲ್ ಬಾಡಿಗೆ ಮನೆ ಆಗಿರೋದ್ರಿಂದ ತುಂಬ ಏನು ಕ್ಲೀನಿಂಗ್ ವಿಡಿಯೋಗಳನ್ನು ಹಾಕ್ತಾ ಇರಲಿಲ್ಲ ಯಾಕಂತಂದರೆ ಅಲ್ಲಿ ಚಿಕ್ಕದಾಗಿರೋ ಕಾರಣ ತುಂಬ ನನಗೆ ಕ್ಲೀನ್ ಇರ್ತಾ ಇರಲಿಲ್ಲ ಇನ್ನು ವೀಡಿಯೋಗಳಲ್ಲಿ ಎಷ್ಟು ಅಂತ ತೋರಿಸ್ಲಿ ಅಲ್ವಾ ಬಟ್ ಇವಾಗ ಇನ್ನು ಮುಂದೆ ಕ್ಲೀನಿಂಗ್ ವಿಡಿಯೋ ಆಗಿರ್ಬೋದು ಕ್ಲೀನಿಂಗ್ ಟಿಪ್ಸ್ಗಳನ್ನು ಇವನ್ನ ಶೇರ್ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ನೆನ್ನಿತ್ತು ಇವಾಗ ಹಾರ್ಪಿಕ್ ಹಾಕಿದ್ಮೇಲೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಬ್ರಷ್ ಮಾಡೋದು ಕಷ್ಟ ಬಟ್ ಟ್ರೈಪಾಡ್ ಇಟ್ಕೊಂಡು ಹಾಕಿದ್ರೆ ಅದು ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಫೋನು ಕೈಯಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ನೆಕ್ಸ್ಟು ಪೂಜೆ ಮಾಡಿದ್ದು ದೇವ್ರ ಮನೆ ಕ್ಲೀನ್ ಮಾಡಿದ್ದು ಎಲ್ಲ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸೊ ಒಂದು ವಾರ ಲೇಟ್ ಆಗ್ತಾ ಇದೆ ಒಂದು ವ್ಲಾಗ್ ಬರೋದು ಪ್ಲೀಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಾ ಈ ರೀತಿ ಕ್ಲೀನ್ ಮಾಡೋದರಿಂದ ವೈಟ್ ಸಿಂಕ್ಗಳು ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಆ್ಯಂಡ್ ನಾನು ಶಾಂಪೂನು ಇವನ್ನೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊತಾ ಇದ್ದೆ ಸೊ ಈ ಮನೆಗೆ ಬಂದಮೇಲೆ ಆ ಲಿಕ್ವಿಡ್ ರೆಡಿ ಮಾಡಲಿಲ್ಲ ಅದೇ ಅನ್ಕೊತಾ ಇದ್ದೀನಿ ಈಗ ಮತ್ತೆ ಅದನ್ನು ನಿಮಗೆ ವಿಡಿಯೋ ಅಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ನೀವೆಲ್ಲ ಹಬ್ಬಗಳಿಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಕ್ಲೀನ್ ಇದ್ದೀರಾ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಾನೇನು ತುಂಬ ಕ್ಲೀನ್ ಮಾಡ್ತಾ ಇಲ್ಲ ನಾನು ಹೇಳ್ದಂಗೆ ಗೃಹ ಪ್ರವೇಶ ಆಗಿದ್ದು ಇನ್ನೂ ಒಂದು ಎರಡು ತಿಂಗಳು ಆಯ್ತಲ್ವಾ ಹಾಗಾಗಿ ತುಂಬ ಏನು ಇಲ್ಲ ನಾರ್ಮಲ್ ನಾವು ಡೈಲಿ ಕ್ಲೀನ್ ಒಂದು ಸ್ವಲ್ಪ ಜಾಸ್ತಿ ಅನ್ಬೋದು ಅಷ್ಟೇ ತೀರಾ ಎಲ್ಲನೂ ತೆಗೆದು ಡೀಪ್ ಕ್ಲೀನ್ ಮಾಡೋ ಅಷ್ಟು ಏನೂ ಗಲೀಜಾಗಿಲ್ಲ ಇನ್ನು ಎರಡು ತಿಂಗಳಾಗಿರೋದಕ್ಕೆ ಕಾರಣ ಈ ಸ ಈ ವರ್ಷ ನನಗೆ ಹಬ್ಬಗಳು ಸ್ವಲ್ಪ ಈಸಿ ಅನಿಸುತ್ತೆ ಇನ್ನು ನೆಕ್ಸ್ಟ್ ವರ್ಷದಿಂದ ಕಷ್ಟ ಆಗುತ್ತೆ ಯಾಕಂದರೆ ದೊಡ್ಡ ಮನೆಯ ಕ್ಲೀನ್ ಮಾಡಿ ಮಕ್ಕಳನ್ನ ಹಾಕ್ಕೊಂಡು ಮೇಂಟೈನ್ ಮಾಡೋದು ನನಗೊಂಥರ ಕಷ್ಟ ಅಂತಲೇ ಅನಿಸುತ್ತೆ ಸೊ ಹಾಗಾಗಿ ಆ್ಯಂಡ್ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಈ ಸತಿ ಸಿಂಪಲಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಇನ್ನು ಹಬ್ಬದ್ದು ಶಾಪಿಂಗ್ ಕೂಡ ಯಾವುದೂ ಮಾಡಿಲ್ಲ ಸೊ ಆ ವೀಡಿಯೋ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಸೊ ನೋಡಿದ್ರೆ ಇದ್ದಿದ್ದ ಆ ಒಂದು ರೀತಿ ಎಲ್ಲೋಯಿಶ್ ಕಲರ್ ಆಗಿ ಇರುತ್ತೆ ವೈಟ್ ಮೇಲೆ ನೀವು ಎಷ್ಟೇ ದಿನ ಕ್ಲೀನ್ ಮಾಡಿದ್ರು ವೈಟು ಪೂರ್ತಿಯಾಗಿ ವೈಟಾಗಿ ಕಾಣಿಸಲ್ಲ ಸೊ ನಾವು ಆರ್ಪಿಕ್ ಯೂಸ್ ಮಾಡಿದಾಗ ಅದು ಕರೆಗಳೆಲ್ಲ ಹೋಗಿ ತುಂಬಾ ಶೈನಿಂಗ್ ಬರುತ್ತೆ ಇನ್ನೊಂದು ಹದಿನೈದು ದಿನ ನೀವು ಕ್ಲೀನ್ ಮಾಡಿಲ್ಲ ಅಂದ್ರೂ ಕೂಡ ಅದು ಚೆನ್ನಾಗೇ ಇರುತ್ತೆ ನೋಡಿ ಆ ಸ್ಟೀಲ್ ಮೇಲೆ ಬಿಟ್ಟಿದ ತಕ್ಷಣವೇ ನೀವು ನೀರು ಬಿಡಿ ಇಲ್ಲ ಅಂತಂದರೆ ಅದು ಬ್ಲ್ಯಾಕ್ ಆಗುತ್ತೆ ಸೊ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಅಂದ್ಕೊಂಬೇಡಿ ನಾನು ವಾಶ್ರೂಮಲ್ಲಿ ಇರೋ ಸ್ಟೀಲ್ ಏನು ಜಾಲ್ರಿ ಇರುತ್ತಲ್ವ ಅದ್ರ ಮೇಲೆ ಹಾಕಿ ಅದು ಬ್ಲಾಕ್ ಆಗಿತ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ವಾಟರಿಂದ ಕ್ಲೀನ್ ಇದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಕ್ಲೀನಿಂಗ್ ನಿಮಗೆ ಅನ್ನಿಸ್ತು ಹಾಗೆ ಬಟ್ ವೀಡಿಯೋ ಮಾತ್ರ ಸ್ಲೋ ಮೋಷನಲ್ಲಿದೆ ಯಾರಿಗೆಲ್ಲ ವಿಡಿಯೋ ನೋಡೋಕ್ಕೆ ಬೋರಿಂಗ್ ಆಯಿತು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಬಟ್ ನಾನು ವೀಡಿಯೋ ಮಾಡಿಬಿಟ್ಟಿದ್ದೆ ಅದನ್ನು ಡಿಲೀಟ್ ಮಾಡೋಕ್ಕೆ ಮನ್ಸಾಗ್ದಿರ ಹಾಕಿದ್ದೀನಿ ಯಾರಿಗೆಲ್ಲ ಯೂಸ್ ಆಗಿದೆ ಅವರು ನೋಡಿ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಹಾಗೆ ಸ್ಟವನ್ನ ಬಂದು ಆವಾಗಲೇ ಕ್ಲೀನ್ ಮಾಡ್ಕೊಂಡಿದ್ದೆ ಶಾಂಪೂ ಯೂಸ್ ಮಾಡಿ ಸ್ಕ್ರಬ್ ಸ್ಕ್ರಬ್ಬರಿಂದ ಕ್ಲೀನ್ ಮಾಡಿದ್ದೆ ಲಾಸ್ಟು ಎಲ್ಲ ಸಿಂಕು ಎಲ್ಲ ವಾಶ್ ಮಾಡಿದ್ದು ಆದಮೇಲೆ ನಾನು ಕೂಲಿನ್ ಯೂಸ್ ಮಾಡಿಕೊಂಡು ಟಿಶ್ಯೂ ಅಲ್ಲಿ ವೈಪ್ ಮಾಡ್ಕೊತೀನಿ ಆವಾಗ ಒಂದು ರೀತಿ ಗ್ಲಾಸಿ ಫಿನಿಷ್ ಬರುತ್ತೆ ಸ್ಟವ್ನು ಶೈನಿಂಗಾಗಿ ಇರುತ್ತೆ ಈವನ್ ಎಕ್ಸಿಸ್ಟ್ ಏನಿದೆ ಅಲ್ವಾ ಸಿಮ್ನಿ ಕೂಡ ನಮ್ಮದು ಗ್ಲಾಸಿನೇ ಇದೆ ಅಲ್ವಾ ಹಾಗಾಗಿ ನಾನು ಅದನ್ನು ಕೂಡ ಈ ರೀತಿ ಸ್ಪ್ರೇ ಮಾಡಿಕೊಂಡು ಕೂಲಿನಿಂದ ಟಿಶ್ಯೂ ಅಲ್ಲಿ ವೈಪ್ ಮಾಡ್ಕೊತೀನಿ ಸೊ ಎರಡನ್ನೂ ಕ್ಲೀನ್ ಮಾಡಿ ಕಿಚನ್ ಕೌಂಟರ್ ಟಾಪು ಕ್ಲೀನ್ ಆಯಿತು ಕಬೋರ್ಡ್ಗಳನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಒಂದು ರೀತಿ ನೆಮ್ಮದಿ ಆಗುತ್ತೆ ಕಿಚನಲ್ಲಿ ಬಂದಾಗ ಯಾರಾದರೂ ಮನೆಗೆ ಬರಲಿ ನಮಗೆ ಅಡುಗೆ ಮಾಡೋಕ್ಕಿರ್ಬೋದು ಅಥವಾ ಕಿಚನ್ ಬಂದು ನೋಡಿದ್ರೂ ಕೂಡ ಫ್ರೆಶ್ ಅಂತ ಅನಿಸುತ್ತೆ ನಮಗೂ ಕೂಡ ಒಂದು ರೀತಿ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ನಮ್ಮ ಅಡುಗೆ ಮನೆ ಎಷ್ಟು ಕ್ಲೀನ್ ಆಗಿದೆ ಅಂದ್ಬಿಟ್ಟು ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವ್ಲಾಗ್ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್